ஸ்டூடெண்ட்ஸ் காஸ்ட் மேனேஜ்மெண்ட் காஸ்டிங் மெத்தட்ஸ் அம்மா காஸ்டிங் மெத்தட்ஸ் ಅಂದ್ರೆ ನಮಗೆ ಯಾವುದು ಯಾವ್ದು ಬಂತು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ನಮಗೆ 2018 ಅಲ್ಲಿ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಸೋ ಇದು ಪ್ರಿವಿಯಸ್ ಇಯರ್ ಅದರ ಪ್ರಿವಿಯಸ್ ಇಯರ್ 2017 ಅಲ್ಲಿ ಇದೇ ತರ ಕ್ವೆಶ್ಚನ್ ಇತ್ತು ನೋಡೋಣ ಏನು ಮಾಡೋದು ಅಂತ ಫಸ್ಟ್ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಣ Royal Construction undertook a contract for rupees 75 lakhs or an agreement that 80% of the value of the work certified should be paid immediately. The amount of expended work particulars 2014-2015-2016 ಅಂತ ಹೇಳ್ತಾರೆ. 75 lakh rupees contract price ಆಗಿದೆ. ಎಷ್ಟಾಗಿದೆ 75 lakh rupees ಏನಾಗಿದೆ ಇದು ಸಿಪಿ ಅಂತ ಹೇಳ್ತೀವಿ ಸಿಪಿ ಅಂದ್ರೆ ಏನು ಕಾಂಟ್ರಾಕ್ಟ್ ಪ್ರೈಸ್ ಆಗಿದೆ ಅವರು 2014 ಅಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಲಿಕ್ಕೆ 2014 ಅಲ್ಲಿ ಅವ್ರಿಗೆ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಂದ್ರೆ ಮೆಟೀರಿಯಲ್ಸ್ ಗೆ ಹೌದಾ 9 ಲಕ್ಷ ರೂಪಾಯಿ ಖರ್ಚಾಗಿದೆ ಹಾಗೆ ವೇಜಸ್ ಗೆ 8,50,000 रुपीस खर्च आगे कैरेजेस 30,000 रुपीस खर्च आगे कॉर्टेज 5,000 रुपीस सन्ड्री एक्सपेंसेस रुपीस 15,000 करेक्टा नाउ ಬೇರೆ ಏನು ಕೊಟ್ಟಿದ್ದಾರೆ ಅಂದ್ರೆ ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿಲ್ಲ ಶೋ ದ ಕಾಂಟ್ರಾಕ್ಟ್ ಅಮ್ಮ 2015 ಮಾತ್ರ ಕೊಟ್ಟಿದ್ದಾರೆ 2014 ಅವನು ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿಲ್ಲ ಮತ್ತೆ ಏನು ಮೆಟೀರಿಯಲ್ಸ್ ಉಳಿದೋ ಇಲ್ಲ ಮೆಟೀರಿಯಲ್ಸ್ 2014 ಅಲ್ಲಿ ಎಷ್ಟು ಹಾಕಿದೀವಿ ಅಷ್ಟು ಮೆಟೀರಿಯಲ್ಸ್ ಇದೆಯಂತೆ ಕಾಂಟ್ರಾಕ್ಟ್ ಇಲ್ಲಿ ಸೈಜ್ ಹತ್ರ ಇದೆಯಂತೆ ಹಾಗಾದ್ರೆ ನಾವೇನ್ ಮಾಡೋಣ ವರ್ಕ್ ಇನ್ ಪ್ರೋಗ್ರೆಸ್ ಏನಿದು ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆಯಪ್ಪ ಅಂದ್ರೆ 18,75,000 ರುಪೀಸ್ ಇದೆ ಕರೆಕ್ಟಾ ಹಾಗೆ ವರ್ಕ್ ಅನ್ಸರ್ಟಿಫೈಡ್ ಏನು ಇಲ್ಲ ಅಲ್ಲಿಗೆ ಟೋಟಲ್ ಆಗಿ 18,75,000 ರುಪೀಸ್ ಅಷ್ಟು ಕೆಲಸ ಕಂಪ್ಲೀಟ್ ಆಗಿದೆ ನೋಡಿ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಪ್ಪ 75,000 ಕಂಪ್ಲೀಟ್ ಆಗಿರೋದು ಎಷ್ಟಪ್ಪ 18,75,000 ಎಷ್ಟು ಪರ್ಸೆಂಟೇಜ್ ಆಗುತ್ತೆ ನೋಡಿ 18,75,000 ಡಿವೈಡೆಡ್ ಬೈ 75 lakhs ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ 25% ಮೋರ್ ದನ್ 25% ಆಗಿದ್ದಿದ್ರೆ ಹೌದಾ ಅಟ್ಲೀಸ್ಟ್ 1/3 ನೋಷನಲ್ ಪ್ರಾಫಿಟ್ ನ ಟ್ರಾನ್ಸ್ಫರ್ ಮಾಡಬಹುದಾಗಿತ್ತು ಆದ್ರೆ ಇಲ್ಲಿ 25% ಅಂತ ಹೇಳಿರೋದ್ರಿಂದ ನಾವೇನ್ ಮಾಡೋಣ ಫಸ್ಟ್ ನೋಷನಲ್ ಪ್ರಾಫಿಟ್ ಎಷ್ಟು ಆಗಿದೆ ಅದನ್ನ ಫಸ್ಟ್ ಚೆಕ್ ಮಾಡೋಣ ನೋಡಿ ಈ ಕಡೆ ಟೋಟಲ್ 18,75,000 ರೂಪೀಸ್ ಈ ಕಡೆ 18,75,000 ರೂಪೀಸ್ ಜೀರೋ ಎಷ್ಟು ಬರ್ತಾ ಇದೆಯಮ್ಮ 75,000 ಇದನ್ನ ಏನಂತ ಕರೆಯೋಣ ನೋಷನಲ್ ಪ್ರಾಫಿಟ್ ಅಂತ ಹೇಳ್ತೀವಿ ಕರೆಕ್ಟಾ ಇದನ್ನ ಕ್ಯಾರಿ ಡೌನ್ by notional profit brought down correct ah 75,000 nanu rules helidini en rules helidini andre rule number 1 rule number 2 rule number 3 helidini nodi yavaglu contract price is the boss for us correct ah contract price est idi ante 75 lakhs ide work certified est ide illi andre 18,75,000 ide ಕರೆಕ್ಟ್ ಅಂದ್ರೆ 25% ಮಾತ್ರ ವರ್ಕ್ ಕಂಪ್ಲೀಟ್ ಆಗಿದೆ ಅಂದ್ರೆ ನೀವು ವರ್ಕ್ ಕಂಪ್ಲೀಟ್ ಮಾಡಿರೋದೆಷ್ಟು 18,75,000 ಟೋಟಲ್ ಕಾಂಟ್ರಾಕ್ಟ್ ಒಪ್ಕೊಂಡಿರೋದೆಷ್ಟಕ್ಕೆ 75 lakh ರೂಪೀಸ್ಗೆ ಅಂದ್ರೆ 2014 ಅಲ್ಲಿ ಇಲ್ಲಿ 2014 ಅಲ್ಲಿ ನೀವು ಇನ್ನು ಕೆಲಸ ಬರೀ 25% ಮಾತ್ರನೇ ಕಂಪ್ಲೀಟ್ ಮಾಡಿರೋದು ಹಾಗಾದ್ರೆ ಕಾಂಟ್ರಾಕ್ಟರ್ ಎಷ್ಟು ಅಮೌಂಟ್ ಆಫ್ ನೋಷನಲ್ ಪ್ರಾಫಿಟ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ಬೇಕು ಎಷ್ಟು ಅಮೌಂಟ್ ನ ರಿಸರ್ವ್ ಹಾಕ್ಬೇಕು ಅನ್ನೋ ಕಾನ್ಫ್ಲಿಕ್ಟ್ ಇತ್ತು ಕರೆಕ್ಟ್ ಅದಕ್ಕೆ ನಾನೇನ್ ಹೇಳಿದ್ದೆ ಫಸ್ಟ್ ರೂಲ್ ಅಲ್ಲಿ ಇಫ್ ಇಟ್ ಈಸ್ ಲೆಸ್ ದನ್
25%, if it is less than 25% or equals to 25% ಅಂತ ಹೇಳ್ಕೊಳ್ಳಿ ಹೌದಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 1 ರೂಪಾಯಿ ಹಾಕೋದಿಲ್ಲ ನೋಷನಲ್ ಪ್ರಾಫಿಟ್ ಇಂದ ತೆಗೆದು ಹೌದಾ ಎಸ್ ಆರ್ ನೋ ಎಸ್ ಹಾಗಾದ್ರೆ ದಿಸ್ 75,000 ರೂಪೀಸ್ ಏನ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 1 ರೂಪಾಯಿ ಹಾಕಲ್ಲ ಉಳಿದಿದ್ದೆಲ್ಲ ಎಲ್ಲ ಹಾಕ್ತೀವಿ ರಿಸರ್ವ್ ಗೆ ಹಾಕ್ತೀವಿ ಅರ್ಥ ಆಯ್ತು ಇದು ರೂಲ್ಸ್ ಹಾಗಾದ್ರೆ ಟೋಟಲ್ ಎಷ್ಟು ಆಯ್ತು 75,000 ಇದು ಮುಗೀತು ಯಾವ ಇಯರ್ ಗೆ 2014 ಗೆ ಮುಗೀತು ಕರೆಕ್ಟಾ ಹಾಗಾದ್ರೆ 2015 ಗೆ ಏನ್ ಮಾಡ್ತೀವಿ ಟು ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆಯಪ್ಪ 18,75,000 ಇದರಲ್ಲಿ ಏನ್ ಟ್ರಾನ್ಸ್ಫರ್ ಮಾಡಬೇಕು ರಿಸರ್ವ್ ಗೆ 2014 ಅಲ್ಲಿ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ರ ಅಷ್ಟು ಅಮೌಂಟ್ ನ ಇದರಲ್ಲಿ ಮೈನಸ್ ಮಾಡಿಕೊಂಡು ಉಳಿದಿದ್ದನ್ನ ಮಾತ್ರ ಹಾಕ್ಬೇಕು ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಅರ್ಥ ಆಗ್ತಿದ್ಯಾ ನೋಡಿ 2014 ಅಲ್ಲಿ ರಿಸರ್ವ್ ಗೆ 75,000 ಹಾಕಿದೀವಿ ವರ್ಕ್ ಸರ್ಟಿಫೈಡ್ ಅಲ್ಲಿ 75,000 ರುಪೀಸ್ ರಿಸರ್ವ್ ಗೆ ಹಾಕಿರೋದ್ರಿಂದ ನಾವು 18,00,000 ರುಪೀಸ್ ನ ಮಾತ್ರ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿಬೇಕಾಗುತ್ತೆ ಕರೆಕ್ಟಾ ರಂಜಿತ್ ಈಗ ಹೇಳು ಒಂದೊಂದೇ ಅಮೌಂಟ್ ಮೆಟೀರಿಯಲ್ ಎಷ್ಟು ಆಗಿದೆ 2015 ಅಲ್ಲಿ 11,00,000 11,00,000 ಲೇಬರ್ ಅಥವಾ ವೇಜಸ್ ಎಷ್ಟು ಆಗಿದೆ 11,50,000 ಕ್ಯಾರೇಜ್ ಎಷ್ಟು ಆಗಿದೆ 1,50,000 ಆಮೇಲೆ ಕಾರ್ಟೇಜ್ ಕಾರ್ಟೇಜ್ ಎಷ್ಟಿದೆ 10,000 ಆಮೇಲೆ ಏನಿದೆ ಸಂಡ್ರಿ ಎಕ್ಸ್ಪೆನ್ಸಸ್ ಎಷ್ಟಿದೆ 20,000 ಇಷ್ಟಲ್ವಾ ಈಗ ಬೈ ವರ್ಕ್ ಇನ್ ಪ್ರೋಗ್ರೆಸ್ 2015 ಅಲ್ಲಿ ವರ್ಕ್ ಸರ್ಟಿಫೈಡ್ ಎಷ್ಟು ಆಗಿದೆ ಹೇಳಿ 75,000 ಮೇಲೆ 75% ಅಂತ ಹೇಳ್ತಿದ್ದೇನೆ ನಮ್ಗೆ ರೂಲ್ಸ್ ಎಷ್ಟು ಬರುತ್ತೆ ಹೇಳಿ 75,00,000 ಮೇಲೆ 75% ಎಷ್ಟು 56,25,000 ನೋಡಿ ವರ್ಕ್ ಸರ್ಟಿಫೈಡ್ ನಮ್ಗೆ 56,25,000 56,25,000 ಆಯ್ತು ಕರೆಕ್ಟಾ ಹಾಗಾದ್ರೆ ಇಲ್ಲಿ ಮೋರ್ ದನ್ 25% ಲೆಸ್ ದನ್ 50% ಕರೆಕ್ಟಾ ಇದು ಸೆಕೆಂಡ್ ರೂಲ್ ಆದ್ರೆ ಸೆಕೆಂಡ್ ರೂಲ್ ಅಪ್ಲೈ ಆಗುತ್ತೆ ಅಂದ್ರೆ ಅಪ್ಲೈ ಆಗೋದಿಲ್ಲ ಯಾಕೆ ಅಂದ್ರೆ ನಮ್ಗೆ ಸೆಕೆಂಡ್ ರೂಲ್ ಇಲ್ಲಿ ಬರುತ್ತೆ 56,25,000 ಮೋರ್ ದನ್ ಆರ್ ಈಕ್ವಲ್ಸ್ ಟು 50% ಆರ್ ಲೆಸ್ ದನ್ 90% ಅಂತ ರೂಲ್ ಇದೆ ಕರೆಕ್ಟಾ ಇಲ್ಲಿ ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸ್ ಅಲ್ಲಿ 75% ಅಷ್ಟು ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಕರೆಕ್ಟಾ ಈಗ ಎಷ್ಟು ಮಾಡಬೇಕಾಗುತ್ತೆ ಆಗ 2/3 ಆಫ್ ನೋಷನಲ್ ಪ್ರಾಫಿಟ್ ನ ನಾವೇನ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಈಗ ಫಸ್ಟ್ ವರ್ಕ್ ಅನ್ಸರ್ಟಿಫೈಡ್ ಇದೆಯಾ ಅಂದ್ರೆ 1,00,000 ಇದೆ ಅಲ್ಲಿಗೆ 57,25,000 ಆಗಿದೆ ಈಗ ನೋಷನಲ್ ಪ್ರಾಫಿಟ್ ಎಷ್ಟಿದೆ ಹೇಳಿ 57,25,000 ನೋಷನಲ್ ಪ್ರಾಫಿಟ್ 8, 13, 22, 4, 5, 13, 4, 17, 1, 4, 1, 14,95,000 ಬರ್ತಾ ಇದೆ ನನಗೆ ನಿಮ್ಗೆ ಎಷ್ಟು ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಆದ್ರೂ ನನಗೆ ಬಂದಿರೋದು ನನಗೆ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಔಟ್ ಓಕೆನಾ ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಔಟ್ 14,95,000 ಕರೆಕ್ಟ್ ಏನಪ್ಪ ನೋಡಿ ಇನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಇದು ಒತ್ತಾನೆ ಇದೀರ ನೀವು ಹೌದಾ ನೋಡಿ ನಿಮ್ಗೆ ಏನೋ ಬೇರೆ ನಂಬರ್ ಬಂದಿದೆ ಖುಷಿ ಆಗ್ತಾ ಇದೆ ನಮಗೆ ಹೌದಾ ಏನಕ್ಕೆ ಹೇಳಿ ಖುಷಿ ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಲ್ವಾ ಅದಕ್ಕೆ ಕರೆಕ್ಟಾ ಏನಿದೆ ಅದರಲ್ಲಿ ಲೆಕ್ಕ ಹಾಕುವಂತದ್ದು ಏನಿದೆ 5
ಎರಡು ಎಂಟು ಹದಿಮೂರು ಹದಿಮೂರು ಒಂಬತ್ತು ಇಪ್ಪತ್ತೆರಡು ಎರಡು ಮೂರು ನಾಲ್ಕು ಐದು ಹದಿಮೂರು ಹದಿಮೂರು ನಾಲ್ಕು ಹದಿನೇಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಒಂದು ಐದು ಕರೆಕ್ಟ್ ಆಗಿದೆ. ಇದನ್ನ ಇಷ್ಟೊತ್ತು ಮಾಡ್ಬೇಕು ನೀವು ಕ್ಯಾಲ್ಕುಲೇಟರ್ಲ್ಲಿ. ಓಕೆ ನೋ ಪ್ರಾಬ್ಲಮ್. ಈಗ ನೋಷನಲ್ ಪ್ರಾಫಿಟ್ ಅಲ್ಲಿ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ ಟೂ ಥರ್ಡ್ ಮಾಡಬೇಕು. ಕಾರಣ ಏನ? ವರ್ಕ್ ಸರ್ಟಿಫೈಡ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಲೆಸ್ ದನ್ ನೈಂಟಿ ಪರ್ಸೆಂಟ್ ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಇದೆ. ಕರೆಕ್ಟ್. ಸೊ ಹಾಗಾದ್ರೆ 14,95,000 ಇಂಟು 2/3 ಇಂಟು 80/100. ಯಾಕೆ ಸರ್ 80/100 ಅಂದ್ರೆ ನೀವು ಎಷ್ಟು ಅಮೌಂಟ್ ವರ್ಕ್ ಸರ್ಟಿಫೈಡ್ ಆಗುತ್ತೆ ಅದರಲ್ಲಿ 80% ಮಾತ್ರನೇ ಕ್ಯಾಶ್ ಕೊಡೋದು ಅಂತ ಫಸ್ಟ್ ಪ್ಯಾರಾಗ್ರಾಫ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ. ಹೌದಾ? ಇದೇ ಸ್ಪರ್ಧೆ ಹೇಳುವಲ್ಲಿ 14,95,000 ಇಂಟು 2/3 ಇಂಟು 80%. ಒನ್ ಲ್ಯಾಕ್ ಫಿಫ್ಟೀನ್ ಹಾಕ್ಬೋದು ಐದು ಇರಮ್ಮ ಇರು ಇದು ಒಂದ್ ಆಗ್ಬಾರ್ ನಿಮ್ ಪ್ರಕಾರ ನೋಡು ಐದ ಅಲ್ಲ ಸರ್ ಅದು ಅಮೌಂಟ್ ಬಂದಿರೋದ್ರೊಂದಿದೆ ಅದು ನೀವು ತಪ್ಪ ಹೇಳ್ಬಿಟ್ಟು ನನಗೆ ಕೇಳಿದ್ರೆ ಅಲ್ಲಿಗೆ 35,000 ರೂಪಾಯಿ ಜಾಸ್ತಿ ಮಾಡಮ್ಮ. ವೆರಿ ಸಿಂಪಲ್. ಇದರಲ್ಲಿ 35,000 ಜಾಸ್ತಿ ಮಾಡು. 35,000 ಜಾಸ್ತಿ ಮಾಡಿದ್ರೆ ಎಷ್ಟು ಬರುತ್ತೆ? 14,95 + 35 ಅಷ್ಟೇ ಬಿಡಮ್ಮ. ಸರಿ ಅದಕ್ಕೆ ನಂಬರ್ ಹೇಳ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕು. ಓಕೆನಾ? ಸರಿ. ಈಗ 15,30,000 ಇಂಟು 2/3 ಇಂಟು 80% ಉಳಿದದನ್ನೆಲ್ಲ ಹಾಕ್ತೀವಿ ರಿಸರ್ವ್. ಎಷ್ಟು ಬರುತ್ತೆ ರಿಸರ್ವ್ಗೆ? 7,14,000 ಬರುತ್ತೆ. ಅಲ್ಲಿಗೆ 15,30,000 ಆಯ್ತು. ಇದು 2015 ಆಯ್ತು, 2014 ಆಯ್ತು. ಕರೆಕ್ಟ್. ಈಗ 2000 ಯಾವುದು 16 ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕು. ಕರೆಕ್ಟ್. ನಾನು ಇಲ್ಲೇ ಮಾಡ್ಬಿಡ್ತಾ ಇದ್ದೀನಿ. ಈಗ ಟು ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದ್ಯಪ್ಪ ವರ್ಕ್ ಇನ್ ಪ್ರೋಗ್ರೆಸ್? 57,25,000 ಇದೆ. ಕರೆಕ್ಟ್. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ರಿಸರ್ವ್ ನ ಮೈನಸ್ ಮಾಡಬೇಕು. ರಿಸರ್ವ್ ಎಷ್ಟ್ ಇದೆ? 7,14,000 ಇದೆ. ಲ್ಯಾಕ್ಸ್ 11,000 ಬರ್ತಾ ಇದೆ. ಕರೆಕ್ಟ್. ಹಾಗೆ 2016 ಅಲ್ಲಿ ಮೆಟೀರಿಯಲ್ ಎಷ್ಟಪ್ಪ ಹಾಕಿರೋದು? 6,30,000. ಲೇಬರ್ ಅಥವಾ ವೇಜಸ್? 9,50,000. ವೇಜಸ್ 9,50,000. ಆಮೇಲೆ ಕಾಟೇಜ್ 30,000. ಆಮೇಲೆ ಸಂಡ್ರಿ ಎಕ್ಸ್ಪೆನ್ಸಸ್ ಎಷ್ಟು? 15,15. ಆಮೇಲೆ ಕ್ಯಾರೇಜಸ್? ಕ್ಯಾರೇಜ್ ಇಲ್ಲ. ಕ್ಯಾರೇಜ್ ಇಲ್ಲ. ಓಕೆ ಫೈನ್. ಈಗ ಬೈ ಹೌದಾ ಅವನೇನ್ ಹೇಳಿದಾನಪ್ಪ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ 30 June ಹೋಲ್ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಅಂದ್ರೆ ಕಾಂಟ್ರಾಕ್ಟ್ ಈ ಅಕೌಂಟ್ ಅಂತ ಬರೀಬೇಕು. ಕರೆಕ್ಟಾ? ಕಾಂಟ್ರಾಕ್ಟ್ ಈ ಅಕೌಂಟ್ ಓಕೆನಾ? ಎಷ್ಟಿದೆ? 75,00,000 ರೂಪೀಸ್ ಇದೆ. ಈಗ 75,00,000 ರೂಪೀಸ್ ಈ ಕಡೆ ಹಾಕ್ಬಿಡ್ತೀನಿ. 75,00,000 ಅಲ್ಲಿ ಇಷ್ಟೊಂದು ಮೈನಸ್ ಮಾಡಿ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 6, 4, 5, 10, 13, 14, 16, 20, 21, 22, 23, 24, 25, 26 8,64,000 ಬರ್ತಾ ಇದೆ. ಇದನ್ನೇನಂತ ಕರೆಯೋಣ? ನೆಟ್ ಪ್ರಾಫಿಟ್ ಅಂತ ಕರೆಯೋಣ. ನೋಡಿ ಸರ್, ಇಷ್ಟು ಮಾಡಿದ್ರೆ 14 marks ಬರುತ್ತೆ. ಓಕೆನಾ? ಇಲ್ಲಿ ಥರ್ಡ್ ರೋಲ್ ಅಲ್ಲಿ ಮೋರ್ ದನ್ 50% ಇಲ್ಲ 100% ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಕರೆಕ್ಟ್ ಅಲ್ವಾ? ಈಗ ಏನ್ ಮಾಡ್ಬೇಕು ನಾವು ನೆಕ್ಸ್ಟ್? ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಏನ್ ಕೇಳಿದ್ದಾರೆ? ಕಾಂಟ್ರಾಕ್ಟ್ ಟಿ ಅಕೌಂಟ್ ಮಾಡು ಅಂತ ಹೇಳಿದ್ದಾರೆ. ಕರೆಕ್ಟಾ? ಕಾಂಟ್ರಾಕ್ಟ್ ಟಿ ಅಕೌಂಟ್ ಹೆಂಗ್ ಮಾಡೋದು?
इल्ले मत तोसला कॉन्ट्रैक्टी अकाउंट ओके ना मोने हेंग माडिद्वि नोडि मोने माडिद्वि कॉन्ट्रैक्ट अकाउंट माडिद्वि माडिद्वि नीवु इल्ल अंत हेळिद्रे हेंगे हा एनु माडिद्वि बैलेंस कैरी डाउन हा एष्टु कैश कोट्टिरोदु कैश रिसीव्ड फर्स्ट इयर एस कैश कोट्टिरोदु 2014 अल्लि नोडि एष्टु आगिदे 18,75,000 इदे अदरल्लि 80% एष्टु हेळि टू कैश अकाउंट 15 lakhs नान इल्ल बरीला नोडि 18,75,000 अल्लि 80% कैश कोट्टिद्वि ऐ मीन रिसीव माडिद्वि करेक्टा सो इदन्न 2014 अल्लि इरो अमौंट अन्न 15 lakhs बै कैश अल्लवा कैश अकाउंट डेबिट कॉन्ट्रैक्ट अकाउंट अल्वा करेक्ट आगिदे सो हागाद्रे इदन्न उल्टा माड अंद्रे नावु कॉन्ट्रैक्ट इंद दुड्डु बंद्रे नमगे दुड्डु बर्ता इदे अल्वा सो अदक्के करेक्ट आगिदे बै बैंक अकाउंट अथवा कैश अकाउंट 15 लाख अल्वा 15 लाख टू बैलेंस कैरी डाउन 15 लाख 2015 अल्लि बै बैलेंस ब्रॉट डाउन 15 लाख आगे 2016-15 अल्लि बैंक अकाउंट टोटल 75% अंदरे 56,25,000 मेले नोडि 56,25,000 मेले 80% एस्टमा 45 lakhs अल्लिगे सेकेंड इयर अष्टक्के 60 लक्ष रूपाय दुड्डु बंद्बिट्टिदे करेक्ट अल्लवा बंदिद्या 60 लाख बंदिदे सो टू बैलेंस कैरी डाउन 60 लाख रुपीस इदु 2016 अल्लि बाय बैलेंस ब्रॉट डाउन 60 लाख सो कॉन्ट्रैक्ट अकाउंट अल्लि बाय कॉन्ट्रैक्ट अकाउंट 75 lakhs सो अल्लिगे इन्न 15 लक्ष एंड आफ् द इयर अल्लि जून अल्लि 2016 जून अल्लि कैश बरुत्ते करेक्टा इदन्न बै बैंक अकाउंट बैलेंसिंग इष्टु माडिद्रे नोडि 14 मार्क्स बरुत्ते ओकेना बरुत्ते